ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಹೆಸರು ಬೇಳೆಯಿಂದ ಚಕ್ಲಿನ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬ ಸುಲಭವಾಗಿ ಒಂದು 10-15 ನಿಮಿಷದೊಳಗಡೆ ಇದನ್ನು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಮೊದಲಿಗೆ ಹೆಸರುಬೇಳೆ ಚಕ್ಲಿ ಮಾಡೋದಕ್ಕೆ ನಾನು 1 ಕಪ್ ಅಳತೀಲಿ 1¼ ಕಪ್ ಆಗುವಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಇದನ್ನು ನಾವು ಬೇಯಿಸ್ಕೊಳ್ಬೇಕು. ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು 2-3 ಸಲ ಚೆನ್ನಾಗಿ ವಾಶ್ ಮಾಡಬೇಕು. ಈ ರೀತಿ 1-2 ಸಲ ತೊಳ್ಕೊಂಡು ಅದು ಬೇಯೋದಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟನ್ನು ಹಾಕಿ 1-2 ವಿಸಲ್ ಇದನ್ನು ಕೂಗಿಸ್ಕೊಳ್ಬೇಕಾಗುತ್ತೆ. ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು 1-2 ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಬೌಲಲ್ಲಿ ಹೆಸರುಬೇಳೆನ ತಗೊಂಡೆ ಅದೇ ಬೌಲಲ್ಲಿ 2 ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡು, ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾವು ರವೆನ ಹಾಕ್ಕೊಂಡು ತಿರುಗ್ಕೊಳ್ಬೇಕು. ಅಂದರೆ ಇಲ್ಲಿ ರವೆ ಗಂಜಿನ ಮಾಡಿ ನಾನು ಹೆಸರುಬೇಳೆ ಚಕ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. 1/2 ಬೌಲ್ ಆಗುವಷ್ಟು ರವೆನ ಹಾಕ್ಕೊಂಡು ಇದನ್ನು ಗಂಜಿ ರೀತಿ ನಾವು ಬೇಯಿಸ್ಕೊಳ್ಬೇಕು. ಇದು 1-2 ನಿಮಿಷದೊಳಗಡೆ ಗಟ್ಟಿ ಆಗ್ತಾ ಬರುತ್ತೆ. ಸೊ ಇಷ್ಟು ಅದ ಬರೋವರೆಗೂ ನಾವು ಬೇಯಿಸ್ಕೊಂಡು ರವೆ ಗಂಜಿನ ಒಂದು ಕಡೆ ಎತ್ತಿಟ್ಕೊಳ್ಬೇಕು. ಇದ್ರ ಜೊತೆಗೆ ಬೇಕಿದ್ರೆ ನೀವು ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಸೊ ನಾನು ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಇಲ್ಲಿ ಹೆಸರು ಬೇಳೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ನೋಡ್ತಿರ್ಬೋದು. 1-2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇದನ್ನು 1 ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣುಪಾಗಿ ರುಬ್ಕೊಳ್ಬೇಕು. ಆಲ್ರೆಡಿ ತುಂಬ ಚೆನ್ನಾಗಿ ಬೆಂದಿದೆ, ಇದಕ್ಕೇನು ನೀರನ್ನು ಹಾಕ್ಕೊಂಡು ರುಬ್ಬೋ ಅವಶ್ಯಕತೆ ಇಲ್ಲ, ಅದರಲ್ಲಿ ನೀರಿನಂಶ ಇರೋದ್ರಿಂದ ಹಾಗೆಯೇ ರುಬ್ಕೊಳ್ಬೇಕು. ಸೊ ಇಷ್ಟು ಅದರಲ್ಲಿ ರುಬ್ಕೊಂಡ್ರೆ ಸಾಕು. ನಂತರ ಇಲ್ಲಿ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 3 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಬೌಲಲ್ಲಿ ಹೆಸರುಬೇಳೆನ 1/4 ಕಪ್ ತಗೊಂಡು ಅದೇ ಬೌಲಲ್ಲಿ 3 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಇದೇ ಬೌಲಲ್ಲಿ ಅಳತೆ ಅಂತಲ್ಲ, ಯಾವ ಬೌಲ್ ಆದರೂ ತಗೊಳ್ಬೋದು. ಸೊ 3 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನಂತರ ರುಬ್ಬಿರುವಂತಹ ಹೆಸರುಬೇಳೆ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1¼ ಕಪ್ ಆಗುವಷ್ಟು ಹೆಸರುಬೇಳೆನ ಬೇಯಿಸಿ ಹಾಕ್ಕೊಂಡ್ರೆ ಸಾಕು, ತುಂಬಾ ರುಚಿಯಾಗಿರುತ್ತೆ ಚಕ್ಲಿ. ನಂತರ ರವೆ ಗಂಜಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಗಟ್ಟಿಯಾಗಿರುತ್ತೆ, ಅದನ್ನೇ ಹಾಕ್ಕೊಳ್ಬೇಕು. 1.5 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1.5 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ನೀವಿಲ್ಲಿ ಅಚ್ಚಕರ ಪುಡಿಯನ್ನು ಹಾಕ್ಕೊಳ್ಬೋದು. ಸೊ ಇದನ್ನು ಕೂಡ ನಾನು 1.5 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. 1-2-3 ಚಿಟಿಕೆ ಆಗುವಷ್ಟು ಇಂಗು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 2 ಸ್ಪೂನ್ ಎಣ್ಣೆ ಮತ್ತು 2 ಸ್ಪೂನ್ ತುಪ್ಪ ಒಟ್ಟಿಗೆ ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಬಿಸಿ ಮಾಡಿ ಹಾಕೋದ್ರಿಂದ ಚಕ್ಲಿ ತುಂಬಾ ಗರಿಗರಿಯಾಗಿ ಬರುತ್ತೆ. ಎಣ್ಣೆ ತುಂಬ ಬಿಸಿ ಇರೋದ್ರಿಂದ ಒಂದ್ಸಲ ಹಾಗೆ ಸ್ಪೂನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿಲ್ಲಿ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ರವೆ ಗಂಜಿ ಮತ್ತು ಹೆಸರುಬೇಳೆ ಹಿಟ್ಟಲ್ಲೂ ಕೂಡ ನೀರಿನಂಶ ಇರೋದ್ರಿಂದ ನಾವು ನೋಡಿಕೊಂಡು ಒಂದ್ಸಲ ಕೈಯಲ್ಲಿ ನೀಟಾಗಿ ಕಲಸಿ ನೀರನ್ನು ಹಾಕ್ಕೊಳ್ಬೇಕು. ಕೈಯಲ್ಲಿ ಈ ರೀತಿ ಚೆನ್ನಾಗಿ ಒಮ್ಮೆ ಕಲಸಿ ನೀರು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಹಾಕ್ಕೊಂಡು ನಾವು ಇದನ್ನು ಸ್ಮೂತಾಗಿ ಕಲಿಸ್ಕೊಳ್ಬೇಕು. ರೊಟ್ಟಿ ಹಿಟ್ಟಿಗೆಲ್ಲ ಕಲಿಸ್ತೀವಲ್ಲ, ಅಷ್ಟು ಅದರಲ್ಲಿ ಕಲಿಸ್ಕೊಳ್ಬೇಕು. ಆದಷ್ಟು ಕೈಯಲ್ಲೇ ನಾದಿ ಕಲಿಸ್ಕೊಳ್ಳಿ, ಚಕ್ಲಿ ಕಟ್ಟಾಗಲ್ಲ, ಚೆನ್ನಾಗಿ ನಾದಿ ಕಲಸೋದ್ರಿಂದ. ಸೊ ಈ ರೀತಿಯಾಗಿ ನಾನು ಹಿಟ್ಟನ್ನು ಪೂರ್ತಿಯಾಗಿ ಕಲಸಿ ಎತ್ತಿಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ನಂತರ ನಾನು ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಚಕ್ಲಿ ಬಿಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ಇದನ್ನು 1 ಪ್ಲಾಸ್ಟಿಕ್ ಕವರ್ ಮೇಲೆ ಒತ್ಕೊಳ್ತಾ ಇದ್ದೀನಿ. ಅದರ ಪೂರ್ತಿಯಾಗಿ ಹಿಟ್ಟನ್ನು ತುಂಬಿಕೊಂಡು ಮುಚ್ಚಳನ ಮುಚ್ಚಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಚಕ್ಲಿಯನ್ನು ಹೊತ್ಕೊಳ್ಬೋದು. ನಾವಿಲ್ಲಿ ಪ್ಲಾಸ್ಟಿಕ್ ಕವರ್ ಅಂತಲ್ಲ, ಒಂದು ತಟ್ಟೆ ಹಿಂಬದಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ಇದೇನು ಒಂಚೂರು ಕೂಡ ಕಟ್ಟಾಗಲ್ಲ, ನಿಮ್ಗೆ ಎಷ್ಟು ಅಗಲವಾಗಿ ಬೇಕು ಅಷ್ಟು ಅಗಲವಾಗಿ ಚಕ್ಲಿಯನ್ನು ಮಾಡ್ಕೊಳ್ಬೋದು. ಮೊದಲಿಗೆ ನಾನು 1 ಬ್ಯಾಚಿಗಾಗುವಷ್ಟು ಚಕ್ಲಿಯನ್ನು ಒತ್ಕೊಳ್ತಾ ಇದ್ದೀನಿ. ಒಂದೇ ಸಲ ಒತ್ತಿ ಇಟ್ಕೊಳಕ್ಕೆ ಹೋಗ್ಬಾರ್ದು ಚಕ್ಲಿನ ಯಾವಾಗಲೂ. 1 ಬ್ಯಾಚಿಗಾಗುವಷ್ಟು ಚಕ್ಲಿನ ಒತ್ಕೊಂಡು ನಂತರ ಅದನ್ನು ಎಣ್ಣೆಯಲ್ಲಿ ಹಾಕಿ ಕರೆದುಕೊಳ್ಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಕಾದಿದೆ. ನಂತರ ನಾನಿಲ್ಲಿ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ.
ಇದೇನು ಒಂದಕ್ಕೊಂದು ಅಂಟ ಅಲ್ಲ, ಮತ್ತೆ ಕಟ್ಟಾಗಲ್ಲ. ಸೊ ಇದು ಮೇಲೆಲ್ಲ ನೊರೆಯೆಲ್ಲ ಬರ್ತಿದೆಯಲ್ಲ, ಅದು ಕಮ್ಮಿ ಆಗೋವರೆಗೂ ಮುಟ್ಟಕ್ಕೆ ಹೋಗಬಾರ್ದು. ಒಂದೆರಡು ನಿಮಿಷ ಬಿಟ್ಟರೆ ಅದೇ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಂತರ ಇನ್ನೊಂದು ಸೈಡ್ ನಾವು ಬೇಯಿಸ್ಕೊಳ್ಬೋದು. ಒಂದೆರಡು ನಿಮಿಷ ಆದಮೇಲೆ ಈ ರೀತಿ ಇನ್ನೊಂದು ಸೈಡು ನಾವು ಮಗ್ಚಿ ಬೇಯಿಸ್ಬೇಕಾಗುತ್ತೆ. ಈ ರೀತಿ ಒಂದೊಂದಾಗಿ ಇನ್ನೊಂದು ಸೈಡು ನಾವು ಮಗ್ಚಿ ಬೇಯಿಸ್ಕೊಳ್ಬೇಕು. ನೋಡ್ತಿರ್ಬೋದು ಒಂದು ಕೂಡ ಕಟ್ಟಾಗಿಲ್ಲ, ಮತ್ತು ಒಂದಕ್ಕೊಂದು ಕೂಡ ಅಂಟಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಎರಡು ಕಡೆ ತುಂಬ ಚೆನ್ನಾಗಿ ಬೆಂದ ಮೇಲೆ ನಂತರ ನಾನು ಇದನ್ನು ಮೇಲೆತ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಅಲ್ಲೇ ಗೊತ್ತಾಗುತ್ತೆ ಅದು ಬೆಂದಿದೆಯೇ ಇಲ್ಲೋ ಅಂತ. ಮೇಲೆಲ್ಲ ನೊರೆ ಎಲ್ಲ ಬರ್ತಿರುತ್ತಲ್ಲ, ಅದೆಲ್ಲ ಪೂರ್ತಿಯಾಗಿ ಕಮ್ಮಿ ಆಗಿರುತ್ತೆ. ಸೊ ನಂತರ ಎತ್ತಿಟ್ಕೊಂಡು ಇನ್ನೊಂದು ಬ್ಯಾಚಲ್ಲೂ ಕೂಡ ನಾನು ಇಲ್ಲಿ ಚಕ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಒಂದೆರಡು ನಿಮಿಷ ಬಿಟ್ಟು ನಂತರ ಇನ್ನೊಂದು ಸೈಡು ಈ ರೀತಿ ನಾವು ಮುಚ್ಚಿ ಬೇಯಿಸ್ಕೊಳ್ಬೇಕು. ನೋಡ್ತಿರ್ಬೋದು ಇದರ ನೊರೆಯೆಲ್ಲ ಪೂರ್ತಿಯಾಗಿ ಡೌನ್ ಆದಮೇಲೆ ಮೇಲೆ ಎತ್ಕೊಳ್ಬೇಕಾಗುತ್ತೆ ಚಕ್ಲಿನ. ಸೊ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರೋ ತನಕ ಬೇಯಿಸ್ಕೊಂಡು ನಾನಿಲ್ಲಿ ಮೇಲೆ ತಗೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಗರಿ ಗರಿಯಾಗೂ ಕೂಡ ಇರುತ್ತೆ, ಮತ್ತು ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ಫ್ರೆಂಡ್ಸ್, ಅದೇ ರೀತಿ ನಾನು ಎಲ್ಲವನ್ನು ಕೂಡ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಒಂಚೂರು ಕೂಡ ಇದು ಎಣ್ಣೆಯನ್ನು ಇರಲ್ಲ, ಮತ್ತು ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ನೋಡ್ತಿರ್ಬೋದು ನಾನು ಇದನ್ನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನೀವೊಮ್ಮೆ ಟ್ರೈ ಮಾಡಿ. ಹೆಸರು ಬೇಳೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಿದ್ರೆ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.